ಬಸಳೆ ಸೊಪ್ಪಿನ ರಾಯ್ತ. ಬೇಕಾಗುವ ಪದಾರ್ಥಗಳು: ಬಸಳೆ ಸೊಪ್ಪು 1 ಕಪ್, ಮೊಸರು 1 ಕಪ್, ಹಸಿಮೆಣಸಿನಕಾಯಿ 1 ಟೇಬಲ್ ಸ್ಪೂನ್, ಕಾಯಿತುರಿ 2-3 ಟೇಬಲ್ ಸ್ಪೂನ್, ಜೀರಿಗೆ 1 ಟೀಸ್ಪೂನ್, ಸಾಸಿವೆ 1 ಟೀಸ್ಪೂನ್, ಕೆಂಪು ಮೆಣಸಿನಕಾಯಿ 2-3, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಪ್ಯಾನ್ ಒಂದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ. ಇದಕ್ಕೆ 1 ಕಪ್ ಬಸಳೆ ಸೊಪ್ಪನ್ನು ಹಾಕಿ ಹುರಿಯಿರಿ. ಬಸಳೆ ಸೊಪ್ಪನ್ನ ಫ್ರೈ ಮಾಡಿದ್ದಾಯ್ತು, ಇದನ್ನ ಈಗ ತೆಗೆಯೋಣ. ಈಗ ಇದೇ ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ ಹಾಕಿ ಸೌಟಾಡಿಸಿ. ಈಗ ಇದಕ್ಕೆ ಸ್ವಲ್ಪ ಕಾಯಿತುರಿ ಸೇರಿಸಿ ಫ್ರೈ ಮಾಡಿ. ಇದರ ಜೊತೆಗೆ 1-2 ಕೆಂಪು ಮೆಣಸಿನಕಾಯಿ ಹಾಕಿ ಹುರಿಯಿರಿ. ಕಾಯಿತುರಿ ಮಿಶ್ರಣ ತಣಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಬೇಕು. ಅಗತ್ಯ ಇದ್ದಷ್ಟು ನೀರು ಹಾಕೊಂಡು ಗ್ರೈಂಡ್ ಮಾಡಿ. ಈ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕೊಳ್ಳಿ. ಈಗ ಚಿಕ್ಕ ಕಡಾಯಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ. ಇದಕ್ಕೆ 1 ಟೀಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸಿಡಿದಾಗ ಅದಕ್ಕೆ 1 ಟೀಸ್ಪೂನ್ ಜೀರಿಗೆ ಹಾಕಿ. 1-2 ಕೆಂಪು ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ರೆಡಿಯಾಗಿದೆ. ಒಂದು ಬೌಲ್ಗೆ 1 ಕಪ್ ಮೊಸರು ಹಾಕಿ ಅದನ್ನು ಕಡೆಯಿರಿ. ವಿಸ್ಕ್ ಸಹಾಯದಿಂದ ಮೊಸರನ್ನ ಸ್ಮೂತ್ಗೊಳಿಸಿ. ಈಗ ಇದಕ್ಕೆ ಫ್ರೈ ಮಾಡಿದ ಬಸಳೆ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಕಾಯಿತುರಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಕಲಸಿ. ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿದ್ರೆ ಬಸಳೆ ಸೊಪ್ಪಿನ ರಾಯ್ತ ರೆಡಿ. ಪಲಾವ್ ಜೊತೆ ಬಸಳೆ ಸೊಪ್ಪಿನ ರಾಯ್ತ ಸವಿಯಬಹುದು. ರಾಯ್ತವನ್ನ ಬಸಳೆ ಸೊಪ್ಪಿನಿಂದಲೂ ಮಾಡಬಹುದು ಅನ್ನೋದನ್ನ ನೋಡಿದ್ರಲ್ಲ. ಕಾರ್ಯಕ್ರಮದ ಪ್ರಾಯೋಜಕರು ಶಕುಂತಲಾ ಹರ್ಬಲ್ ಹೆಡ್.